ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತು ನಾನೊಂದು ಈವ್ನಿಂಗ್ ಸ್ನ್ಯಾಕ್ ತೋರಿಸ್ತಾ ಇದ್ದೀನಿ. ಏನಂದರೆ ಅದು ಆಲೂ ರವ ಫಿಂಗರ್ಸ್. ಹೇಗೆ ಮಾಡೋದು ಅಂತ, ಈ ಕ್ವಾರಂಟೈನ್ ಟೈಮಲ್ಲಿ ನಾವೆಲ್ಲೂ ಜಾಸ್ತಿ ಹೊರಗೆ ಹೋಗಿ ತಿನ್ನೋಕ್ಕಾಗೋದಿಲ್ಲ, ಅದಕ್ಕೆ ಮನೇಲೇ ಏನಾದರೂ ಡಿಫ್ರೆಂಟಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೊ ಆಲೂ ಫಿಂಗರ್ಸ್ಗೆ ಬೇಕಾಗಿರುವಂಥ ಐಟಮ್ ಮೇಯ್ನಾಗಿ ಆಲೂ. ನಾನಿದು ಬಾಯ್ಲ್ ಮಾಡಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಮತ್ತು ಬಾಂಬೆ ರವ 2 ಸ್ಪೂನ್ ತೊಗೊಂಡಿದ್ದೀನಿ. ಚಿಲ್ಲಿ ಪೌಡರ್, ಇದು ಕಾರ್ನ್ ಸ್ಟಾರ್ಚ್ ಕಾರ್ನ್ ಪೌಡರ್, ಇದು ಅಕ್ಕಿ ಇಟ್ಟು ಸ್ವಲ್ಪ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮತ್ತು ಪೆಪ್ಪರ್ ಮತ್ತು ಜೀರಾ ಪೌಡರ್ ತೊಗೊಂಡಿದ್ದೀನಿ. ಫಸ್ಟ್ ಒಂದು ಪಾತ್ರೆಗೆ ನಾನು ಸ್ಮ್ಯಾಶ್ ಮಾಡಿರೋ ಪೊಟೇಟೋನ ಹಾಕ್ಕೋತಾ ಇದ್ದೀನಿ. ಮತ್ತು ರವ ಹಾಕೋದ್ರಿಂದನೂ ಕ್ರಿಸ್ಪಿನೆಸ್ ಬರುತ್ತೆ. ಮತ್ತು ಸ್ವಲ್ಪ ಕಾರ್ನ್ ಫ್ಲೋರ್, ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೋಬೋದು. ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು, ಈ ಮೂರನ್ನು ಕ್ರಿಸ್ಪಿ ಬರಲಿ ಅಂತಲೇ ಹಾಕ್ಕೊಳ್ತಿರೋದು. ಮತ್ತು ಸಾಲ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಾ ಪೆಪ್ಪರ್ ಪೌಡರ್ ಮತ್ತು ಚಿಲ್ಲಿ ಪೌಡರ್. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾನು ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂಚೂರು ಈ ಥರ ಪೊಟೇಟೊ ಎಲ್ಲ ಇರಬಾರ್ದು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನು ಸ್ಟಿಕ್ ಶೇಪಲ್ಲಿ ಮಾಡಿ ಡೀಪ್ ಫ್ರೈ ಮಾಡಿದ್ರೆ ಆಯಿತು. ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಸೊ ಇವಾಗ ನಾನು ಈ ಕೈಗೆ ಈ ಥರ ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತಗೊಂಡು ನಿಮ್ಗೆ ಎಷ್ಟು ಸಣ್ಣ ಬೇಕಿದ್ರೆ ಸಣ್ಣ, ಇಲ್ಲಾಂದರೆ ಇನ್ನೂ ಲಾರ್ಜ್ ಬೇಕಿದ್ರೆ ಹಾಗೂ ಮಾಡ್ಕೋಬೋದು. ಒಂದು 5-6 ಒಟ್ಟಿಗೆ ಮಾಡಿಕೊಂಡು ಆಮೇಲೆ ಡೀಪ್ ಫ್ರೈ ಮಾಡೋಣ. ಫ್ರೆಂಡ್ಸ್ ನೋಡ್ತಾ ಇದ್ದೀರಾ, ನಾನು ಇದನ್ನು ಈ ಥರ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಡೀಪ್ ಫ್ರೈ ಮಾಡೋಣ. ಬನ್ನಿ, ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ, ಇದು ರೆಡಿ ಇದೆ, ಡೀಪ್ ಫ್ರೈ ಆಗಿದೆ. ನೋಡ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ, ಆಲೂ ರವ ಫಿಂಗರ್ಸ್ ರೆಡಿ ಇದೆ ಸರ್ವ್ ಮಾಡೋದಕ್ಕೆ. ಇದು ಟೊಮೆಟೊ ಸಾಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಮತ್ತು ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.